ನಮ್ಮ ಮಾವ ಅವರು ಶಂಕರ್ ಅವರು ಜಾಸ್ತಿ ಮನೆಯಲ್ಲಿರಲ್ಲ. ಅವರು ಬೆಳಗ್ಗೆ ಒಂದು 8-9 ಗಂಟೆ ಹೋದರೆ ರಾತ್ರಿ ಹೊತ್ತು 10:30-11 ಗಂಟೆ ಅವ್ರು ಬರೋದು. ಉಳಿದಂಥ ಮನೇಲಿ ಯಾರು ಇನ್ನು ಹೆಂಡತಿ ಗಂಡ ಅವ್ರ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಅಂದರೆ ಎಲ್ಲ ಇಲ್ಲೇ ಆದಮೇಲೆ ಎಲ್ಲ ಇಲ್ಲೇ ಇರ್ತಾರೆ. ಗಂಡ ಹ್ಞೂ ಮಗ ಅವನು ಸಾಫ್ಟ್ವೇರ್ ಇಂಜಿನಿಯರು, ದೊಡ್ಡ ಮಗಳು ಸಾಫ್ಟ್ವೇರ್ ಇಂಜಿನಿಯರು, ಎರಡನೇ ಮಗಳು MBA ಮಾಡ್ಕೊಂಡು ಇಬ್ಬರು ಜಾಬ್ ಮಾಡ್ತಾಯಿದ್ರು. ಮಗನೂ ಜಾಬ್ ಮಾಡ್ತಾಯಿದ್ರು, ಮಗಳು ಜಾಬ್ ಮಾಡ್ತಾಯಿದ್ಲು. ಅದು ಮದುವೆ ಆದಮೇಲೆ ಸ್ವಲ್ಪ ದಿನ ಮಾಡಿದ್ಲು, ಆಮೇಲೆ ಇಲ್ಲೇ ಬಂದು ಸೇರ್ಕೊಂಡ್ರು. ಅಲ್ಲ ಸಿಂಚನ ಕಡಿಮೆ ಅವರು ದೊಡ್ಡಳಿಯನ್ನು ಸ್ವಲ್ಪ ಅವರು ಎಲ್ಲ ಫೋರ್ಸ್ ಮಾಡಿ ಕರೆದ್ರು. ಮಗಳು ಹೋಗೋಕ್ಕೆ ರೆಡಿ ಇಲ್ಲ, ನಾನು ಕಳಿಸಿದ್ರೆ ನಾನು ನನ್ನ ಮಗಳು ಏನಾರು ಮಾಡ್ಕೋತೀನಿ ಅಂತ ಎದುರಿಸೋರು ಇಲ್ಲಿ. ಅವ್ರ ತಂದೆ ಆಗಿ ಹೆಂಗೆ ಕಳಿಸ್ತಾರೆ, ನೀನು ಹೋಗೇ ಹೋಗ್ಬಿಡು ಅಲ್ಲಿ ಅಂತ ಹೆಂಗೆ ಕಳ್ಸೋಕ್ಕೆ ಸಾಧ್ಯ? ಹಂಗೆ ಮಕ್ಳು ಹಂಗೆ ಎದುರಿಸ್ದಾಗ ಏನು ಮಾಡೋಕ್ಕಾಗುತ್ತೆ? ಅದು ಆ ಇಶ್ಯೂ ಇದು. ಹ್ಞೂ ಒಬ್ಬ ಗಂಡು ಮಗ, ಇಬ್ಬರು ಹೆಣ್ಮಕ್ಳು, ಎಲ್ಲ ಎಜುಕೇಟೆಡ್ ಸ್ಕೂಲ್ಗಳು. ಅವ್ರಲ್ಲ ಹೆಂಡತಿ ಹೆಸರು ಭಾರತಿ ಅಂತ, ಮಗಳ ಹೆಸರು ದೊಡ್ಡ ಮಗಳ ಹೆಸರು ಸಿಂಚನ್ ಕುಮಾರಿ, ಎರಡನೇ ಮಗಳ ಹೆಸರು ಸಿಂಧೂರಾಣಿ, ಮಗ ಮಧುಸಾಗರ್. ಎರಡನೇ ಮಗಳಿದ್ದಾಳಲ್ಲ ಅವಳ ಮಗು 9 ತಿಂಗಳು ಮಗು, ಅದು ಗಂಡು ಮಗು. ಅದು ಮೊದಲನೇ ಮಗಳು ಮಗು ಬದುಕಿದೆ, ಈಗ ನೋಡಿರ್ಬೇಕು ನೀವು. ಅವ್ರ ಜೊತೆ ಇದೆ ಪರೀಕ್ಷಾ ಅಂತ, ಅವ್ರ ದಾತನ ಜೊತೆ ಇದೆ. ಯಾರ ಜೊತೆನಾದ್ರು ಬೇರೆ ಹತ್ರ ತಾನೆ ಅವರು, ಈಗ ರಂಗೋಲಿ ಹಾಕೋಕ್ಕೋ ಅದಕ್ಕೋ ಇದಕ್ಕೆ ಬಂದರೆ ಯಾರು ಮಾತಾಡಿಸ್ತಾರೆ? ಏನೂ ಇಲ್ಲ, ಎಲ್ಲ ನಮ್ಮ ಮಾವ ಇದ್ದಾಗ ಎಲ್ಲ ಅವರೇ ಮಾಡಬೇಕು. ಇವರೆಲ್ಲ ಒಳಗಡೆ ಒಂದು ಇವ್ರ ಥರ ಯಾರ ಜೊತೆನಾದ್ರು ಬೆರೆತ್ರೆ ಜನಗಳ ಜೊತೆ ಕಷ್ಟ ಸುಖ ಮಾತಾಡೋದು ಹೊರಗಡೆ ಪ್ರಪಂಚ ಹೆಂಗೆ ಅಂತ ಗೊತ್ತಾಗುತ್ತೆ. ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಇಂಥ ಕೋಟೆ ಅಂತೂ ಮನೆಯಲ್ಲಿ ಒಂದು ದೊಡ್ಡ ದೊಡ್ಡ ಪ್ರಾಪರ್ಟಿಗಳೆಲ್ಲ ಮಾಡಿ ಮಗನಿಗೆ ಅನುಭವಿಸೋಕ್ಕೆ ಯಾರೂ ಇಲ್ಲ. ಈಗ ಇದ್ಕೊಂಡು ಏನು ಮಾಡ್ತಾರೆ ಈಗ ಅವರು, ತಾತ ಮೊಮ್ಮಗಳು ಏನು ಮಾಡ್ತಾರೆ, ಎಷ್ಟು ಅಂತ ಏನು ಮಾಡ್ತಾರೆ? ಎಲ್ಲ ಇವರು ಚಿಕ್ಕದ್ರಿಂದ ಪೂರ್ತಿ ಚಿಕ್ಕದ್ರಿಂದ ಕಷ್ಟದಲ್ಲೇ ಬೆಳೆತಿರೋದು ಇವರು. ಹೆಣ್ಮಕ್ಳ ವಿಚಾರಕ್ಕೆ ಅದೇ ಒಂದು ನಾಮಕರಣ ಇಲ್ಲ, ನಾಮಕರಣದ ವಿಚಾರಕ್ಕೇನೆ ಜಗಳ ಆಗಿರೋದು. ಸಿಂಧೂ ರಾಣಿ ಅಂತ ಇದ್ರಲ್ಲ ಅವರು ಮಗುದು ನಾಮಕರಣ, ಆ ವಿಚಾರಕ್ಕೆ ಅವ್ರ ಗಂಡನ ಮನೆಗೂ ಇದಕ್ಕೇನೋ ಕ್ಲಾಶ್ ಆದಂಗೆ. ಅಲ್ಲಿ ಅವ್ರದ್ದು ಹಿಂದೂಪುರದ ಹತ್ರ ಯಾವುದೋ ಒಂದು ಗೋರಂಟ್ ಲಾಯನ್ ಅಂತ ಇದೆ ಅಲ್ಲಿ, ಬಟ್ ಅವ್ರು ಇರೋದು ಇಲ್ಲಿ ಯಲಂಕದ ಹತ್ರ ಯಾವುದೋ ಅಪಾರ್ಟ್ಮೆಂಟಲ್ಲಿ ಇದ್ದರು ಗಂಡೆ ಅಂತ ಎಲ್ಲ ಇದ್ದರು. ಇನ್ನೂ ಡೀಟೇಲ್ ಬೇಕು ಅಂದರೆ ನಮ್ಮ ಮಾವನಿಗೆ ಕೇಳಿದ್ರು. ಯಾರು ಒಬ್ಬರು ಒಂದು 2 ವರ್ಷದಿಂದ ಇಲ್ಲ, ಅವರು 2-3 ವರ್ಷದಿಂದ ದೊಡ್ಡ ಮಗಳು, ಇವರು ಬಾಣತನಕ್ಕೆ ಬಂದು ಹೋಗಿಲ್ಲ. ಅದು ಈಗೊಂದು 10 ಡೇಸಲ್ಲಿ ಅದೇ ಗಂಡನ ಮನೆಗೆ ಹೋಗಿ ಅಲ್ಲೇ ಇರು, ಇಲ್ಲಿ ಬದುಕೋದು ಸರಿಯಲ್ಲ ಅಂತ ಹೇಳಿದಾಗ ನಾನು ನನ್ನ ಮಗು ಸುಸೈಡ್ ಮಾಡ್ಕೋತೀವಿ, ನೀವು ಕಳಿಸಿದ್ರೆ ಫೋರ್ಸ್ ಮಾಡಿ ಕಳಿಸ್ಬೇಡಿ ಅಂತ. ದೊಡ್ಡ ಮಗಳು ಎಷ್ಟು ವರ್ಷ ಅಂತ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಂಡು ಇದು ಮಾಡೋಕ್ಕಾಗುತ್ತೆ? ಈಗ ಮಗನ ಮದುವೆ ಮಾಡಿದ್ರೆ ಅವನ ಹೆಂಡತಿ ಬಂದರೆ ಕೇಳ್ತಾಳಲ್ಲ ಯಾಕೆ ಮನೇಲಿ ಅವ್ರು ಅಂತ ಕೇಳ್ತಾರೆ. ಅದೆಲ್ಲ ಇರುತ್ತಲ್ಲ, ಅದು ಮಾಮೂಲಿ ಕಾಮನ್ ಆಗಿದೆ.